ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಯು ಕನ್ನಡ. ಇವತ್ತಿನ ಟೇಸ್ಟಿ ರೆಸಿಪಿ ಅವಿಯಲ್. ಇದು ಕೇರಳದ ಒಂದು ಟೇಸ್ಟಿಯಾದಂತಹ ರೆಸಿಪಿ. ಮಿಕ್ಸ್ಡ್ ವೆಜಿಟೇಬಲಿಂದ ಮಾಡುವಂತಹ ಈ ಅವಿಯಲನ್ನು ನಾವು ಪ್ರತಿ ಒಂದು ಸೀಸನಲ್ಲಿ ಕೂಡ ಮಾಡ್ಕೊಳ್ಬೋದು, ಮತ್ತು ಆಯಾ ಸೀಸನಲ್ಲಿ ಬೆಳೆಯುವಂಥ ತರಕಾರಿಗಳಿಂದ ಮಾಡಿಕೊಂಡು ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಇಂಥ ಟೇಸ್ಟಿಯಾದ ಈ ರೆಸಿಪಿಯನ್ನು ನಾನು ಕಲಿತಿದ್ದು ನನ್ನ ಅಮ್ಮನಿಂದ. ನನ್ನ ಅಮ್ಮನಿಗೆ ಒಬ್ಬರು ಕೇರಳದಿಂದ ಬೆಸ್ಟ್ ಫ್ರೆಂಡ್ ಇದ್ದರು. ಅವರಿಂದ ಅವರು ಬಹಳಷ್ಟು ಕೇರಳದ ರೆಸಿಪಿಗಳನ್ನು ಕಲಿತಿದ್ರು. ಅವಿಯಲಿರ್ಬೋದು, ಪುಟ್ಟು ಇರ್ಬೋದು, ಇದೆಲ್ಲ ಕೇರಳದ ಅಡುಗೆಗಳು ಏನಿದ್ದಾವೆ, ಪ್ರಕೃತಿಗೆ ತುಂಬ ಹತ್ತಿರವಾದಂಥದ್ದು ಅಥವಾ ನೇಚರ್ ಸೀಸನ್ಗೆ ಸರಿಯಾಗಿ ಮಾಡುವಂತಹ ಅಡುಗೆಗಳು. ಮತ್ತು ತೆಂಗಿನಕಾಯಿ ಇದರಲ್ಲಿ ಬೇಸಾಗಿ ಯೂಸ್ ಮಾಡಲ್ಪಟ್ಟಿರ್ತದೆ. ಸೊ ನಾನು ಕೂಡ ಇವತ್ತು ಅವಿಯಲ್ ರೆಸಿಪಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಈ ಸೀಸನಲ್ಲಿ ನಿಮಗೆ ಸಿಗುವಂತಹ ಯಾವುದೇ ಐದು ಬಗೆ ತರಕಾರಿಗಳನ್ನು ನೀವು ತೊಗೊಳ್ಬೋದು. ನಾನು ಕೆಂಪು ಕುಂಬಳಕಾಯಿ, ಬೀನ್ಸ್ 1-10, ಮತ್ತು ಕ್ಯಾರೆಟ್ 1, ಸ್ವಲ್ಪ ಹಸಿ ಬಟಾಣಿ ಇವಾಗ ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಮತ್ತು ಒಂದು ಬಾಳೆಕಾಯಿಯನ್ನು ಕಟ್ ಮಾಡಿ ಈ ಥರ ನೀರಲ್ಲಿ ಇಟ್ಕೊಂಡಿದ್ದೇನೆ, ಬಾಳೆಕಾಯಿ ಕಪ್ಪಾಗದ ಥರ. ನೀವು ಇದರ ಜೊತೆಗೆ ಬೇರೆ ಸಹ ಯೂಸ್ ಮಾಡ್ಬೋದು ತರಕಾರಿಗಳನ್ನು. 1 ಚಮಚ ಉಪ್ಪು ಸಾಕು ಈ ಅಡುಗೆಗೆ. ನಿಮಗೆ ಅವೈಲೇಬಲ್ ಇದ್ದಲ್ಲಿ ನೀವು ಇದಕ್ಕೆ ಬೂದು ಕುಂಬಳಕಾಯಿ ಹಾಕಿಕೊಳ್ಬೋದು, ಅಥವಾ ನೀವು ಸುವರ್ಣಗಡ್ಡೆಯನ್ನು ಕೂಡ ಹಾಕಿಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ. ನಿಮಗೆ ಏನು ಅವೈಲೇಬಲ್ ಇದೆ ಆ ತರಕಾರಿಗಳು, ಅಥವಾ ಮಂತ್ ಎಂಡಲ್ಲಿ ತರಕಾರಿಗಳು ಸ್ವಲ್ಪ ಸ್ವಲ್ಪನೇ ಉಳಿದಿದ್ದಾಗ ಕೂಡ ಈ ರೆಸಿಪಿಯನ್ನು ಮಾಡ್ಬೋದು. ಇದನ್ನೆಲ್ಲವನ್ನು ಒಟ್ಟಿಗೆ ನಾನು ಒಂದು ಕುಕ್ಕರಲ್ಲಿ ಹಾಕಿಕೊಂಡು 1 ಕಪ್ ನೀರು ಮತ್ತು 1 ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ 1 ಸೀಟಿ ಬರುವವರೆಗೆ ಬೇಯಿಸ್ಕೊಳ್ತೇನೆ. ನೀವು ಓಪನ್ ಪಾತ್ರೆಯಲ್ಲಿ ಕೂಡ ಇದನ್ನು ಬೇಯಿಸ್ಕೊಳ್ಬೋದು, ಅದು ನಿಮ್ಮ ಇಷ್ಟ. ಕುಕ್ಕರ್ ಇಟ್ಟ ನಂತರ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತೇನೆ. 1 ಕಪ್ ತೆಂಗಿನಕಾಯಿ, 1 ಚಮಚ ಜೀರಿಗೆ, 2 ಹಸಿಮೆಣಸು ತೊಗೊಂಡಿದ್ದೇನೆ, ಮತ್ತು ಹುಳಿಯ ಬದಲಾಗಿ ನಾವಿಲ್ಲಿ 1 ಕಪ್ ಹುಳಿ ಮೊಸರನ್ನು ತೊಗೊಳ್ತಾ ಇದ್ದೇವೆ. ಇವಾಗ ಇದೆಲ್ಲವನ್ನು ಹಾಕ್ಕೊಳ್ಬೇಕು ಮಿಕ್ಸಿಗೆ. ಮೊಸರನ್ನು ನಾನು ಪಕ್ಕಕ್ಕೆ ಇಟ್ಕೊಂಡೆ. ಈಗ ತೆಂಗಿನಕಾಯಿ, ಜೀರಿಗೆ ಮತ್ತು ಹಸಿಮೆಣಸನ್ನು ನಾನಿಲ್ಲಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೇನೆ 1 ಗ್ಲಾಸ್ ನೀರಿನ ಜೊತೆಗೆ. ನಾನು ಯೂಶ್ವಲಿ ಜಾಬಿಗೆ ಹೋಗುವಾಗ ಅರ್ಜೆಂಟ್ ಇದ್ದರೆ ಮೊಸರನ್ನು ಕೂಡ ಇದಕ್ಕೆ ಹಾಕಿಕೊಳ್ತೇನೆ, ಬಟ್ ಇವಾಗ ಕರೆಕ್ಟಾಗಿ ಮಾಡುವ ಪದ್ಧತಿ ಏನಂತ ಹೇಳಿದರೆ ಮೊಸರನ್ನು ನಂತರ ಹಾಕ್ಕೊಳ್ಳುವಂಥದ್ದು. ಸೊ ನಾನಿಲ್ಲಿ ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ನಾನು ಮೊಸರನ್ನು ಹಾಕಿಕೊಂಡು ಚೆನ್ನಾಗಿ ಕದಡಿಸ್ಕೊಳ್ತೇನೆ. ಈಗ ನೀವು ಖಾರ ಜಾಸ್ತಿ ತಿನ್ನುವವರು ಅಂತಾದರೆ ನೀವು 4 ಹಸಿಮೆಣಸನ್ನು ಹಾಕ್ಕೊಳ್ಬೋದು, ಬಟ್ ನಾನಿವಾಗ ಇಲ್ಲಿ ಹಾಕಿದ್ದು 2 ಹಸಿಮೆಣಸು, ಅದು ಖಾರ ಕರೆಕ್ಟಾಗಿಯೇ ಬಂದಿದೆ. ಮತ್ತು ನಾವು ಒಗ್ಗರಣೆಗೆ ಕೂಡ 2 ಒಣಮೆಣಸನ್ನು ಹಾಕಿಕೊಳ್ತಾ ಇದ್ದೇವೆ. ಸೊ ಖಾರ ನಿಮಗೆ ಬೇಕಿದ್ದ ಹಾಗೆ ಅಡ್ಜಸ್ಟ್ ಮಾಡಿಕೊಳ್ಳಿ. ಇವಾಗ ನಮ್ಮ ಗ್ರೇವಿ ಇಲ್ಲಿ ರೆಡಿಯಾಗಿದೆ. ನಮ್ಮ ಕುಕ್ಕರ್ ಕೂಡ ವಿಸಿಲ್ ಹೊಡೆಯಿತು, ನಾನು ಅದನ್ನು ಆಫ್ ಮಾಡಿದ್ದೇನೆ. ಇವಾಗ ಮೊದಲಿಗೆ ನಾನಿಲ್ಲೊಂದು ಒಗ್ಗರಣೆ ಮಾಡ್ಕೊಳ್ತೇನೆ. ಕೆಲವರು ಕಡೆಯಲ್ಲೇ ಒಗ್ಗರಣೆ ಹಾಕ್ಕೊಳ್ತಾರೆ, ಬಟ್ ನನಗೆ ಮೊದಲೇ ಒಗ್ಗರಣೆ ಮಾಡ್ಕೊಳ್ಳೋದು ತುಂಬ ಇಷ್ಟ. ನಾನಿಲ್ಲಿ 3 ಸ್ಪೂನು ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡಿದ್ದೇನೆ. ಈ ಡಿಶ್ಗೆ ತೆಂಗಿನ ಎಣ್ಣೆಯೇ ಹಾಕಿಕೊಳ್ಬೇಕು. ಇದಕ್ಕೆ ಸಾಸಿವೆ, 2 ಒಣಮೆಣಸನ್ನು ತುಂಡು ಮಾಡಿ ಹಾಕಿಕೊಂಡಿದ್ದೇನೆ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಪಟಪಟ ಅಂದಾದ ನಂತರ ಕುಕ್ ಮಾಡಿದಂತಹ ವೆಜಿಟೇಬಲ್ಗಳನ್ನು ಇದರ ಮೇಲೆ ಹಾಕಿಕೊಳ್ತಾ ಇದ್ದೇನೆ. ಇವಾಗ ಇದರ ಮೇಲಿಂದಲೇ ಆಗ ನಾವು ತಯಾರು ಮಾಡಿಟ್ಕೊಂಡಂತಹ ಕೊಬ್ಬರಿ, ಅದರ ಪೇಸ್ಟ್ ಮತ್ತು ಮಜ್ಜಿಗೆಯನ್ನು ಹಾಕಿಕೊಂಡು ನಾವೇನು ಮಿಕ್ಸ್ ಮಾಡಿಟ್ಟಿದ್ದೇವೆ ನೋಡಿ, ಅದಷ್ಟನ್ನು ಹಾಕಿಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಹೆಚ್ಚು ಕಲ್ಲಡಿಸಲಿಕ್ಕೆ ಹೋಗಬಾರ್ದು. ಇದು 1 ಕುದಿ ಬಂದರೆ ಸಾಕು, ಹೆಚ್ಚು ಹೊತ್ತೇನು ಬೇಯಬೇಕಾಗಿಲ್ಲ. ಇದು ಕೇವಲ 1 ಕುದಿ ಬಂದ ತಕ್ಷಣ ನಾವಿದನ್ನು ಚೆನ್ನಾಗಿ ಮಗಚ್ಕೊಳ್ಬೇಕು. ಹೀಟ್ ಎಲ್ಲ ಕಡೆಗೆ ಒಂದೇ ರೀತಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಎಲ್ಲ ತರಕಾರಿಯ ಹೋಳಿಗೆ ಉಪ್ಪು, ಹುಳಿ, ಖಾರ ಈಕ್ವಲಾಗಿ ಹಿಡಿಯಬೇಕು. ಹಾಗೆ ನಾವು ಚೆನ್ನಾಗಿ ಇದನ್ನು ಮಗಚಿಕೊಂಡು ಆಮೇಲೆ ಒಲೆಯನ್ನು ಆಫ್ ಮಾಡಿಕೊಳ್ಬೇಕು. ಮತ್ತು ಈ ತರಕಾರಿ ಏನಿದೆ, ಈ ಡಿಶ್ ಏನಿದೆ, ಇದು ನಿಮಗೆ ಆ ದಿನಕ್ಕೆ ನೀವು ಇದನ್ನು ಖಾಲಿ ಮಾಡಬೇಕು. ಮರುದಿನಕ್ಕೆ ಇಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ನಾವು ಇದಕ್ಕೆ ಮಜ್ಜಿಗೆ ಹಾಕಿದ್ದೇವೆ. ಸೊ ಇದು ಬೇಗನೆ ಹಳಸಿ ಹೋಗ್ತದೆ. ತುಂಬ ಟೇಸ್ಟಿಯಾಗಿದೆ, ಖಂಡಿತ ಒಂದು ದಿನ ಇದನ್ನು ಟ್ರೈ ಮಾಡಿ. ಮನೆ ಮಂದಿಯೆಲ್ಲ ಮೆಚ್ಚಿಕೊಂಡು ತಿಂತಾರೆ. ಹಲವು ಬಗೆಯ ತರಕಾರಿಯ ಪೋಷಕಾಂಶಗಳು ನಿಮಗೆ ಒಂದೇ ಡಿಶಲ್ಲಿ ಸಿಗ್ತಾ ಇದೆ. ಸೊ ಹೆಚ್ಚಾಗಿ ಇದನ್ನು ಓಣಂಗೆ ಮಾಡ್ತಾರೆ, ಅಂದರೆ ಹೊಸ ತೆನೆಯ ಹಬ್ಬದ ದಿನ ಮಾಡ್ತಾರೆ. ಆವಾಗ ಫ್ರೆಶ್ಲಿ ವೆಜಿಟೇಬಲ್ಗಳು ಕೂಡ ಅವೈಲೇಬಲ್ ಇರ್ತದೆ. ಸೊ ಆದಷ್ಟು ಲೋಕಲಿ ಗ್ರೋನ್ ಆದಂತಹ ಲೋಕಲ್ ತರಕಾರಿಗಳನ್ನು ಹಾಕಿಕೊಂಡು ಮಾಡೋದು ತುಂಬಾ ಒಳ್ಳೆಯದು. ಇದನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೂಡಲೇ ಒಂದು ಲೈಕ್ ಬಟನನ್ನು ಒತ್ತಿ ಕೆಳಗಿಂದ ಕಾಮೆಂಟನ್ನು ಮಾಡಿ. ನಿಮ್ಮ ಪ್ರತಿ ಒಂದು ಲೈಕ್ ಮತ್ತು ಕಾಮೆಂಟ್ಗಳು ನನ್ನ ಚಾನಲ್ನ ಗ್ರೋತಿಗೆ ಕಾರಣ ಆಗ್ತದೆ. ನಿಮಗೆ ತುಂಬಾ ಇಷ್ಟ ಆಗಿದ್ದಲ್ಲಿ ಖಂಡಿತ ಇದನ್ನು ಬೇರೆಯವರೊಂದಿಗೆ ಕೂಡ ಶೇರ್ ಮಾಡಿ.
ಆಮೇಲೆ ಮೊದಲನೇ ಸಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಆಮೇಲೆ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಕೊಟ್ಟರೆ ನಿಮಗೆ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ಸಿಗುತ್ತವೆ. ಇನ್ನಷ್ಟು ಹೊಸ ವೀಡಿಯೋಗಳೊಂದಿಗೆ ಹೊಸ ವಿಷಯಗಳೊಂದಿಗೆ ಸಿಗೋಣ. ಧನ್ಯವಾದಗಳು.